ಇನ್ನೂ ಬಾಳಿ ಬದುಕಬೇಕಾದ ಕಂದ ಅದೆಷ್ಟೋ ಕನಸುಗಳನ್ನು ಹೊತ್ತು ಈಗಿನ್ನೂ ನಡೆಯುತ್ತಿದ್ದ ಮಗು ಇತ್ತೀಚೆಗಷ್ಟೇ ನನ್ನಮ್ಮ ಸೂಪರ್ ಸ್ಟಾರ್ ಅಂತ ಕೂಗಿ ಹೇಳಿದ್ದ ಆ ಮುಗ್ಧ ದನಿ ಇನ್ನೂ ನೆನಪು ಮಾತ್ರ ವಿಧಿಯ ವಕ್ರ ದೃಷ್ಟಿಗೆ ಆ ಪುಟ್ಟ ಕಂದಮ್ಮ ತಾಯಿಯ ಕಣ್ಣೆದುರೆ ಇಹಲೋಕ ತೆರಿಸಿದ್ದಾಳೆ ಅಂಗಳದಲ್ಲಿ ಅರಳಬೇಕಿದ್ದ ಹೂವೊಂದು ಕ್ರೂರ ವಿಧಿಯಾಟಕ್ಕೆ ಬಾಡಿ ಹೋಗಿದೆ ಆ ನಿಷ್ಕಲ್ಮಶ ನಗು ಮುಗ್ಧ ಮಾತು ನೋಡಿದರೆ ಎಂತಹವರಿಗೂ ಇಂಥ ಮಗಳೊಬ್ಬಳು ನಮ್ಮ ಮನೆಯಲ್ಲಿರಬೇಕು ಅಂತ ಅನ್ನಿಸದೇ ಇರದು ಖಾಸಗಿ ವಾಹಿನಿಯ ರಿಯಾಲಿಟಿ ಶೋ ಒಂದರಲ್ಲಿ ನನ್ನಮ್ಮ ಸ್ಟಾರ್ ಎಂದ ಈ ಪುಟ್ಟ ಕಂದಮ್ಮ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಆದರೆ ವಿಧಿಯ ಕ್ರೂರ ಆಟಕ್ಕೆ ಸಿಲುಕಿದ ಆರು ವರ್ಷದ ಬಾಲಕಿ ಸಮನ್ವಿ ನಿನ್ನೆ ಮರಳಿ ಬಾರದೂರಿಗೆ ಪಯಣಿಸಿದ್ದಾಳೆ ನಿನ್ನೆ ಸಮನ್ವಿ ಹಾಗೂ ಅವರ ತಾಯಿ ಅಮೃತ ನಾಯ್ಡು ಬೆಂಗಳೂರಿನಲ್ಲಿ ಶಾಪಿಂಗ್ ಮುಗಿಸಿ ಸ್ಕೂಟಿಯಲ್ಲಿ ಮನೆಗೆ ತೆರಳುತ್ತಿದ್ದರು ಈ ವೇಳೆ ಕೋಣನ ಕುಂಟೆ ಕ್ರಾಸ್ ಬಳಿ ಯಮನಂತೆ ಬಂದ ಟಿಪ್ಪರ್ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಸಮನ್ವಿ ಬದುಕಿಗೆ ವಿದಾಯ ಹೇಳಿದ್ದಾರೆ ಆಸ್ಪತ್ರೆ ಸಾಗಿಸುವ ಮಾರ್ಗ ಮಧ್ಯೆಯೇ ಪುಟ್ಟ ಬಾಲಕಿ ಸಾವನ್ನಪ್ಪಿದ್ದಾಳೆ ನಿನ್ನೆ ನಡೆದ ಘಟನೆಯಲ್ಲಿ ಸಮನ್ವಿ ತಾಯಿ ಅಮೃತ ನಾಯ್ಡುಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆ ಪಡೆದು ಮನೆಗೆ ತೆರಳಿದ್ದಾರೆ ನಮ್ಮಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋನಲ್ಲಿ ಕಳೆದ ವಾರದವರೆಗೂ ಅಮೃತ ನಾಯ್ಡು ಹಾಗೂ ಸಮನ್ವಿ ಭಾಗಿಯಾಗಿದ್ದರು ಅಂದಹಾಗೆ ಅಮೃತ ನಾಯ್ಡು ಖ್ಯಾತ ಹರಿಕತೆ ದಾಸರಾದ ಗುರುರಾಜ ನಾಯ್ಡುರ ಮಗಳು ಹಿರಿಯರಿಂದ ಬಳುವಳಿ ಎಂಬಂತೆ ಸಮನ್ವಿಗೆ ಕಲೆ ಅನ್ನೋದು ರಕ್ತದಲ್ಲೇ ಇತ್ತು ಹೀಗಾಗಿಯೇ ಈ ಚಿಕ್ಕ ವಯಸ್ಸಿನಲ್ಲೇ ತೆರೆ ಮೇಲೆ ಕಾಣಿಸಿಕೊಂಡು ಕನ್ನಡಿಗರ ಪ್ರೀತಿ ಪಡೆದಿದ್ದಳು ಆದರೆ ಎಲ್ಲವೂ ಚೆನ್ನಾಗಿದ್ದ ಸಮನ್ವಿಯ ಬಾಳಲ್ಲಿ ನಿನ್ನೆ ಕರಾಳ ಸಮಯ ಬಂದಿಟ್ಟಿತ್ತು ಕ್ರೂರ ವಿಧಿ ತನ್ನ ರುದ್ರ ನರ್ತನ ತೋರಿಬಿಟ್ಟಿದ್ದ ಕುಮಾರಸ್ವಾಮಿ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಟಿಪ್ಪರ್ ಚಾಲಕನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮನೆ ಬೆಳಗಬೇಕಿದ್ದ ದೀಪವೊಂದು ಆರಿ ಹೋಗಿರೋದ್ರಿಂದ ಹೆತ್ತವರ ಬಾಳಲ್ಲಿ ಮತ್ತೊಮ್ಮೆ ಕತ್ತಲು ಕವಿದಿದೆ ಸಮನ್ವಿ ಆತ್ಮಕ್ಕೆ ಶಾಂತಿ ಕೋರಿ ಆರ್ಐಪಿ ಎಂದು ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ